आत्मीय विद्यार्थिगळे सामान्यवागि ना कळेद क्लासल्लि प्राचीन भारत इतिहास रचनेयल्लि पुरातत्व मूलाधारगळन्नु नावु अध्ययन माडिदेवि प्रस्तुत अवधियल्लि साहित्यिक मूलाधारगळु अंत हेळि द लिटल सोर्सेस आफ् दि एन्शियंट इंडिया हाउएवर नौ दे आर् क्रियेटिंग दि द हिस्ट्री आफ् इंडिया प्राचीन भारत इतिहास साहित्यिक आधारगळ मूलकवागि ಯಾವ ರೀತಿ ಕೂಡ ಇತಿಹಾಸ ರಚನೆಗೆ ಸಹಾಯಕವಾಗ್ಯವ ಅನ್ನೋದನ್ನು ಕೂಡ ನಾವು ಅರಿಯೋಣ ಇಲ್ಲಿ ಸಾಮಾನ್ಯವಾಗಿ ಸಾಹಿತ್ಯಕ ಆಧಾರಗಳಂದ್ರೆ ಯಾವುವು ವಿಚಾರದಿ ದ ಲಿಟಲ್ ಸೋರ್ಸಸ್ ಆಫ್ ದಿ ಆನ್ಸೆಂಟ್ ಇಂಡಿಯಾ ಅಂತ ಅಲ್ಲಿ ಹೇಳ್ತಾರೆ ಏನು ಯಾವಗಳ ಮೇಲೆ ಪ್ರಾಚೀನ ಮಹಾನ ಮುನಿಗಳಾಗಲಿ ಕವಿ ಮುನಿಗಳಾಗಲಿ ಬರಹಗಾರರಾಗಲಿ ಪಂಡಿತರಾಗಲಿ ಆಮೇಲೆ ಋಷಿಗಳಾಗಲಿ ಅವರು ಬರೆದಿರತಕ್ಕಂತ ಆಧಾರವನ್ನು ಒಂದು ಮರದ ತೊಗಟೆ ಮೇಲೆ ಇಟ್ ಇಸ್ ಸಮ್ ಟೈಪ್ಸ್ ಆಫ್ ದಿ ಟ್ರೀ ಅಂತ ಹೇಳಿ ಅಂಡ್ ತಾಳೆ ಎಲೆ ಅಂತ ಹೇಳಿದ್ರೆ ಲೆಜ್ಸ್ ಅಂತ ಹೇಳಿ ಇನ್ನೊಂದು ನಂತರ ಕಾಲಾವಧಿಯಲ್ಲಿ ಕಾಗದದ ಮೇಲೆ ಬರೆತಕ್ಕಂತ ಆಧಾರಗಳನ್ನು ಕೂಡ ಅವರು ತಮ್ಮದೇ ಆಗಿರತಕ್ಕಂತ ಒಂದು ಬರವಣಿಗೆಯನ್ನು ಬರೆದು ಗ್ರಂಥಗಳ ಮೂಲಕ ಕೋಡೀಕರಣ ಮಾಡಿದ ನಾವು ಗಮನಿಸ್ತಾ ಇದ್ದೀವಿ ಹಾಗಾಗಿ ಮರದ ತೊಗಟೆ ಮೇಲೆ ತಾಳೆ ಎಲೆಯ ಮೇಲೆ ಹಾಗೂ ನಂತರ ಕಾಲಾವಧಿಯಲ್ಲಿ ಕಾಗದದ ಮೇಲೆ ಬರೆದಿರತಕ್ಕಂತ ಹಳೆಯ ಕಾಲದ ದಾಖಲೆಗಳು ಗ್ರಂಥಗಳನ್ನು ನಾವು ಹೇಳ್ತೀವಪ್ಪ ಅಂತಂದ್ರೆ ಸಾಹಿತ್ಯಿಕ ಆಧಾರಗಳು ಅಂತ ಸಾಹಿತ್ಯಿಕ ಆಧಾರಗಳಲ್ಲಿ ದೇಶೀಯ ಸಾಹಿತ್ಯಗಳು ಅಂತ ಹೇಳಿದ್ರೆ ಇಂಡಿಯನ್ ಅಕೌಂಟ್ಸ್ ಆಫ್ ದಿ ಆನ್ಸೆಂಟ್ ಇಂಡಿಯಾ ಅಂತ ಹೇಳಿ ಅವು ನಮ್ಮ ದೊರೆತದಲ್ಲಿದ್ದಪ್ಪ ಅಂತಂದ್ರೆ ಇಟ್ಸ್ ದ ಬ್ರೈಟ್ಸ್ ಆನ್ ದಿ ಟ್ರೀಸ್ ಅಂತ ಹೇಳಿ ದ ಲೀವ್ಸ್ ಅಂತ ಹೇಳಿ ಆ್ಯಂಡ್ ಪೇಪರ್ಸ್ ಅಂತ ಹೇಳಿ ಇವೆಲ್ಲವೂ ಇನ್ನು ಇವುಗಳಲ್ಲೇ ಭಾರತೀಯ ದೇಶೀಯ ಸಾಹಿತ್ಯಗಳಲ್ಲಿ ಮೂರು ಭಾಗಗಳನ್ನು ಮಾಡಿದ್ದಾರೆ ಒಂದು ಜೈನ ಮತ್ತು ಬೌದ್ಧ ಸಾಹಿತ್ಯಗಳು ಅಂತ ಹೇಳಿ ಇನ್ನೊಂದು ಲೌಕಿಕ ಸಾಹಿತ್ಯ ಅಂತ ಹೇಳಿ ಇನ್ನೊಂದು ವೈದಿಕ ಸಾಹಿತ್ಯ ಅಂತ ಹೇಳಿ ದೇ ಆರ್ ಡಿವೈಡಿಂಗ್ ದಿ ದ ಇಂಡಿಯನ್ ಅಕೌಂಟ್ಸ್ ದ ತ್ರೀ ಪಾರ್ಟ್ಸ್ ಆಫ್ ದಿ ಆನ್ಸೆಂಟ್ ಇಂಡಿಯಾ ಅಂತ ಹೇಳಿ ದೀಸ್ ಆರ್ ಮೋರ್ ದ ಹೆಲ್ಪ್ಫುಲ್ ಫಾರ್ ದಿ ದ ಕ್ರಿಯೇಟಿಂಗ್ ದಿ ನ್ಯೂ ಸೋರ್ಸಸ್ ಆ್ಯಂಡ್ ದ ಹಿಸ್ಟ್ರಿ ಆಫ್ ದಿ ಆನ್ಸೆಂಟ್ ಇಂಡಿಯಾ ಉದಾಹರಣೆಗೆ ನಾವು ಹೇಳ್ತೀವಿ ಇಲ್ಲಿ ಏನಪ್ಪ ಅಂತಂದ್ರೆ ಪ್ರಾಚೀನ ಕಾಲಾವಧಿಯಲ್ಲಿ ಇರತಕ್ಕಂಥ ವೈದಿಕ ಸಾಹಿತ್ಯ ಅಂತ ಹೇಳಿ ಈ ವೈದಿಕ ಸಾಹಿತ್ಯದಲ್ಲಿನೇ ನಾವು ಜೈನ ಮತ್ತು ಬೌದ್ಧ ಸನ್ಯಾಸಿಗಳನ್ನ ಋಷಿಗಳನ್ನ ನಾವು ಗಮನಿಸ್ತಾ ಇದ್ದೀವಿ ಇದರಲ್ಲಿ ಕಂಡುಬರತಕ್ಕಂಥ ಹಲವಾರು ವಿಷಯಗಳು ಯಾವುದಪ್ಪ ಅಂತಂದ್ರೆ ವೇದಗಳು ಪುರಾಣಗಳು ಅರಣ್ಯಕಗಳು ಬ್ರಾಹ್ಮಣಗಳು ಅಂತೇಳಿ ಅವುಗಳ ಜೊತೆಗೆ ಮಹಾಕಾವ್ಯಗಳು ಆ ಮಹಾಕಾವ್ಯಗಳಿಗೆ ಮುಂಚೆ ಏನಪ್ಪ ಅಂದ್ರೆ ರಾಮಾಯಣ ಮಹಾಭಾರತಗಳು ಹಾಗಾಗಿ ನೆನಪಿಟ್ಕೊಳ್ಳಿ ಪ್ರಾಚೀನ ಕಾಲಾವಧಿಯ ವೈದಿಕ ಸಾಹಿತ್ಯಗಳನ್ನು ಹೆಸರಿಸಿರಿ ಅಂತ ಕೇಳಿದಾಗ ವೇದಗಳು ಪುರಾಣಗಳು ಬ್ರಾಹ್ಮಣಕಗಳು ಅರಣ್ಯಕಗಳು ಮಹಾಕಾವ್ಯಗಳು ಇವು ಪ್ರಾಚೀನ ಕಾಲಾವಧಿಯಲ್ಲಿ ಇರತಕ್ಕಂಥ ವೈದಿಕ ಸಾಹಿತ್ಯಗಳು ದೀಸ್ ಆರ್ ಗಿವ್ ದಿ ಮೋರ್ ದ ಇನ್ಫಾರ್ಮೇಶನ್ ದ ಲೈಫ್ ಸ್ಟೈಲ್ಸ್ ಆಫ್ ದಿ ಆರ್ಯ ಇವೆಲ್ಲೋ ನಮಗೆ ಯಾರ ಬಗ್ಗೆ ಮಾಹಿತಿ ನೀಡ್ತಪ್ಪ ಅಂದ್ರೆ ಸಾಹಿತ್ಯಿಕವಾಗಿ ಆರ್ಯರ ಬಗ್ಗೆ ಮಾಹಿತಿ ನೀಡ್ತಕ್ಕಂಥದ್ದು ಇದು ಒಂದು ವಿಚಾರ ಇನ್ನು ಹೇಳಿದಾಗ ಲೆಟ್ಸ್ ನಾವು ಡಿಸ್ಕಸ್ ದಿ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಗಿವ್ ದ ಇಂಪಾರ್ಟೆಂಟ್ ಸೋರ್ಸಸ್ ಆಫ್ ದ ಆನ್ಸೆಂಟ್ ಇಂಡಿಯಾ ಅದು ಯಾವುದಪ್ಪ ಅಂತಂದ್ರೆ ಬೌದ್ಧ ಮತ್ತು ಜೈನ ಸನ್ಯಾಸಿಗಳು ಅವರು ಬರೆದಿರತಕ್ಕಂಥ ಭಾಷೆಗಳು ಯಾವಪ್ಪ ಅಂತಂದ್ರೆ ಪಾಲಿ ಪ್ರಾಕೃತ ಅಂತ ಹೇಳಿ ಈ ಪಾಲಿ ಭಾಷೆಯಲ್ಲಿ ಎಚ್ಚರವಾಗಿರ್ತಕ್ಕಂಥವುಗಳಲ್ಲಿ ನಮಗೆ ಸಹಾಯಕ ಈ ಭಾಷೆಯಲ್ಲಿ ಬರೆದಿರತಕ್ಕಂಥ ಅಂಶಗಳು ದಾಖಲೆ ರೂಪದಲ್ಲಿ ಗ್ರಂಥಗಳ ಮಾಲಿಕೆಯಲ್ಲಿ ಬರವಣಿಗೆ ರೂಪದಲ್ಲಿ ನಮಗೆ ದೊರೆತಿದೆ ಯಾವಪ್ಪ ಅಂತಂದ್ರೆ ಮಹಾಜನಪದಗಳ ಮೂಲಕವಾಗಿ ನಮಗೆ ಅರಿವು ಮೂಡಿಸುತ್ತೆ ಮಾಹಿತಿಯನ್ನು ನೀಡುತ್ತೆ ಜೊತೆಗೆ ಆ ಕಾಲವನ್ನಿರತಕ್ಕಂಥ ಪಟ್ಟಣಗಳು ನಗರಗಳು ಆಗಿದೆ ಗೊತ್ತಾಗುತ್ತೆ ಇವೆಲ್ಲಕ್ಕಿಂತ ಮಿಗಿಲಾಗಿ ಬೌದ್ಧ ಸನ್ಯಾಸಿಗಳಿಗೆ ಭಾರತೀಯ ಪ್ರಾಚೀನ ಅರಸೊತ್ತಿಗೆ ಆಗಿರ್ತಕ್ಕಂಥ ದ ಕಿಂಗ್ ಆಫ್ ದ ಮೌರ್ಯನ್ ದ ಲೈಫ್ ಸ್ಟೈಲ್ ಹೌ ದೇ ಆರ್ ಟೇಕನ್ ಮೋರ್ ದ ಅಚೀವ್ಮೆಂಟ್ಸ್ ಆಫ್ ದಿ ದ ಎಕ್ಸ್ಟೆನ್ಷನ್ ಎಂಪೈರ್ ಆಫ್ ದಿ ಮೌರ್ಯ ಡೈನಸ್ಟಿ ಇನ್ ಇಂಡಿಯಾ ಅಂತ ಹೇಳಿ ಭಾರತದಲ್ಲಿ ಯಾವ ರೀತಿಯಾಗಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಆ ರಾಜ ಜೀವನ ರಾಜರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡು ತಮ್ಮದೇ ಆಗಿರ್ತಕ್ಕಂಥ ವಿಜಯೋತ್ಸವಗಳ ದಿಗ್ವಿಜಯ ಹೇಗೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ನೀಡತಕ್ಕಂಥದ್ದು ಆಧಾರ ಯಾವುದಪ್ಪ ಅಂದ್ರೆ ಸಾಹಿತ್ಯಿಕವಾಗಿ ಅದು ಬೌದ್ಧ ಸಾಹಿತ್ಯ ಅಂತ ಹೇಳಿ ಇನ್ನು ತ್ರಿಪಿಟಕಗಳು ಅಂತ ಹೇಳಿ ಬೌದ್ಧ ಧರ್ಮದಲ್ಲಿ ಕಂಡುಕೊಳ್ತಕ್ಕಂಥ ತ್ರಿಪಿಟಕಗಳು ಆ ಮೂರು ತ್ರಿಪಿಟಕಗಳ ಮೂಲಕವಾಗಿಯೂ ಕೂಡ ಭಾರತೀಯ ಆಳರಸರ ಜೊತೆಗೇನೆ ಮಹಾಜನಪದಗಳ ಜೊತೆಗೆ ಆ ಕಾಲದಲ್ಲಿರ್ತಕ್ಕಂಥ ಪ್ರಾಚೀನ ನಗರ ಪಟ್ಟಣಗಳ ಮಾಹಿತಿಗಳನ್ನು ಕೂಡ ನಾವು ಅಧ್ಯಯನ ಮಾಡ್ತೇವೆ ಅಲ್ಲಿ ಸಮ್ಯಕ ಜ್ಞಾನ ಅಂತೇಳಿ ಸಮ್ಯಕ ನಂಬಿಕೆ ಅಂತ ಹೇಳಿ ಹೌದಾ ಈ ಸಮ್ಯಕ ಜ್ಞಾನ ಸಮ್ಯಕ ನಂಬಿಕೆ ಜೊತೆಗೇನೆ ಸಮ್ಯಕ ಅರಿವು ಸಹಿತ ನಾವೇನಪ್ಪ ಅಂದ್ರೆ ಈ ಬೌದ್ಧ ತ್ರಿಪಿಟಕಗಳ ಅಧ್ಯಯನ ಮಾಡ್ತಾ ಇದ್ದೀವಿ ಇದು ಕೂಡ ಏನು ಇನ್ನೆಲ್ಲಕ್ಕಿಂತ ಮಿಗಿಲಾಗಿ ಜೈನ ಮಹಾಮುನಿಗಳು ಅವರು ನೀಡಿರ್ತಕ್ಕಂಥ ಸಾಹಿತ್ಯಿಕ ಆಧಾರಗಳು ಯಾವುವು ವಿಚಾರದಿ
the present is important, the literal sources of the Jain literacy. ಅದರಲ್ಲಿ ಯಾವ ಅಂತ ಅಂದ್ರೆ ಪ್ರಾಕೃತ ಭಾಷೆ ಜೈನ ಮಹಾನ ವಿದ್ವಾಂಸರು ಬರೆದಿರತಕ್ಕಂತಹ ಪ್ರಾಕೃತ ಭಾಷೆಗಳು ಪ್ರಾದೇಶಿಕ ಭಾಷೆಗಳು the specified for the Kannada language also they are using today the writings. ವಿಶೇಷವಾಗಿ ಅವರು ಏನು ಮಾಡಿದ್ರು ಅಂದ್ರೆ ಕನ್ನಡ ಭಾಷೆಗಳನ್ನು ಬಳಕೆ ಮಾಡಿಕೊಂಡು ಅನೇಕ ಬರಹಗಳನ್ನು ಗ್ರಂಥಗಳ ರಚನೆ ಮಾಡಿ ಪ್ರಾಚೀನ ಭಾರತ ಇತಿಹಾಸಕ್ಕೆ ಸಹಾಯಕವಾಗಿರತಕ್ಕಂಥ ಅಂಶಗಳನ್ನು ಕೂಡ ನಮಗೆ ಯಾರು ಕಲ್ಪಿಸಿಕೊಟ್ಟರಪ್ಪ ಅಂದ್ರೆ ಜೈನ ಸಾಹಿತ್ಯಗಳು. ಇವುಗಳ ಜೊತೆಗೆ ದವಳ ಜೈದವಳ ಉಪಾಂಗ ಅಂಗಗಳು ಅಂತ ಹೇಳಿ ಭಾರತೀಯ ಇತಿಹಾಸ ರಚನೆಗೆ ಜೈನ ಸಾಹಿತ್ಯದ ಗ್ರಂಥಗಳು ಸಹಿತ ನಮಗೆ ಏನಪ್ಪ ಅಂದ್ರೆ ಸಹಾಯಕವಾಗಿರತಕ್ಕಂಥ ಅಂಶಗಳು. ಇವೆಲ್ಲದರ ಜೊತೆಗೆ ಭಾರತದ ಅರಸೊತ್ತಿಗೆಯ ಆ ಕಾಲಾವಧಿಯ ಸಮಾಜ ಹೇಗಿತ್ತು, ಧರ್ಮ ಹೇಗಿತ್ತು, ಅಧ್ಯಾತ್ಮ ಹೇಗಿತ್ತು, ತತ್ವಜ್ಞಾನ ಇವುಗಳೆಲ್ಲಗಳ ಮೇಲೆ ಬೆಳಕು ಚೆಲ್ತಕ್ಕಂಥ ಸಾಹಿತ್ಯಕ ಮೂಲಾಧಾರಗಳನ್ನು ನಾವು ಬೌದ್ಧ ಸಾಹಿತ್ಯದ ಮೂಲಕವಾಗಿ ಜೈನ ಸಾಹಿತ್ಯದ ಮೂಲಕವಾಗಿ ಜೊತೆಗೆ ಏನಪ್ಪ ಅಂದರೆ ವೈದಿಕ ಸಾಹಿತ್ಯದ ಮೂಲಕವಾಗಿ ಕೂಡ ನಾವು ಅಧ್ಯಯನ ಮಾಡ್ತೀವಿ. ಇನ್ನೊಂದು ಅದು ಯಾವುದಪ್ಪ ಅಂತಂದರೆ ಲೌಕಿಕ ಸಾಹಿತ್ಯ ಅಂತ ಹೇಳಿ ವಿಚ್ ಆರ್ ದಿ ಇಂಪಾರ್ಟೆಂಟ್ ಅದರ ಆ್ಯಂಡ್ ದರ್ ಸೋರ್ಸಸ್ ಆಫ್ ದಿ ಲಿಟ್ರಸಿ ಅಂತ ಹೇಳಿ ಅದು ಯಾವುದು ಲೌಕಿಕ ಸಾಹಿತ್ಯ. ಈ ಲೌಕಿಕ ಸಾಹಿತ್ಯ ಅಂದರೆ ಯಾವುದು, ಆ ಲೌಕಿಕ ಸಾಹಿತ್ಯ ನಾವೇನು ಬರ್ತೇವಪ್ಪ ಅಂದರೆ ಜೀವನ ಚರಿತ್ರೆ, ರಾಜನ ಜೀವನ ಚರಿತ್ರೆ ಆಗಲಿ, ಅವನ ಬಗ್ಗೆ ಮಾಡಿಕೊಳ್ತಕ್ಕಂಥ ನಾಟಕಗಳಾಗಲಿ, ಜೊತೆಗೆ ಏನಪ್ಪ ಅಂತಂದರೆ ಇತಿಹಾಸ ಅವನ ಬಗ್ಗೆ ಬರೆದಿರತಕ್ಕಂಥ ಒಂದು ಜೀವನದ ಮಾಲೆ ಆಗಲಿ, ಅವು ಆ ಕಾಲಾವಧಿಯ ರಾಜಕೀಯದ ಬಗ್ಗೆ, ಆಮೇಲೆ ವಿಜ್ಞಾನದ ಬಗ್ಗೆ, ಗಣಿತದ ಬಗ್ಗೆ, ಆಯುರ್ವೇದದ ಬಗ್ಗೆ, ಯೋಗದ ಬಗ್ಗೆ ಇವೆಲ್ಲವೂ ಕೂಡ ನಮಗೆ ಎದುರಿನ ಆಧಾರದಲ್ಲಿರ್ತಪ್ಪ ಅಂತಂದರೆ ಇದು ಲೌಕಿಕ ಸಾಹಿತ್ಯಗಳು ಅಂತ ಹೇಳಿ ನೆನಪಿಟ್ಟುಕೊಳ್ಳಿ. ಲೌಕಿಕ ಸಾಹಿತ್ಯನೇ ಬೇರೆ, ವೈದಿಕ ಸಾಹಿತ್ಯಗಳು ಬೇರೆ, ಜೈನ ಮತ್ತು ಬೌದ್ಧ ಸಾಹಿತ್ಯಗಳು ಬೇರೆ. ಹಾಗಾಗಿ ಲೌಕಿಕ ಸಾಹಿತ್ಯಗಳು ಯಾವಪ್ಪ ಅಂತಂದರೆ ಜೀವನ ಚರಿತ್ರೆಗಳು, ಇತಿಹಾಸ ಅಂಥೇಳಿ, ಜೊತೆಗೆ ಏನಪ್ಪ ಅಂದರೆ ನಾಟಕಗಳು ಅಂಥೇಳಿ, ಆಮೇಲೆ ಗಣಿತ, ಆಯುರ್ವೇದ, ವಿಜ್ಞಾನ, ಯೋಗದ ಮೂಲಕವಾಗಿ ರಚನೆ ಆಗಿರತಕ್ಕಂಥ ಅನೇಕ ಬರಹಗಳು, ಆ ಕಾಲಾವಧಿ ದೊರೆತಕ್ಕಂಥ ಔಷಧಗಳ ಬಗ್ಗೆ ಬರೀಬೇಕಾಗಿರತಕ್ಕಂಥ ಮಾಹಿತಿಗಳನ್ನು ಕೂಡ ಅವರು ಅದನ್ನು ಬರಿತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಪ್ರಮುಖವಾಗಿ ಜೈನ ವಿದ್ವಾಂಸರನ್ನ ಹೆಸರಿಸಿರಿ ಅಂತ ಕೇಳ್ತಾರೆ. ಮೆನ್ಷನ್ ದಿ ಟೂ ಇಂಪಾರ್ಟೆಂಟ್ ಗೇಟ್ ದ ಫಿಲಾಸಫ್ ಫಾರ್ ದ ರೈಟರ್ಸ್ ಆಫ್ ದಿ ಜೈನ ಲಿಟ್ರಸಿ ಅಂತ ಹೇಳಿ. ಅದರಲ್ಲಿ ಯಾರಪ್ಪ ಅಂತಂದರೆ ಒಂದು ಪ್ರಭುನಂದಿ ಅಂತ ಹೇಳಿ, ಜೊತೆಗೆ ಏನಪ್ಪ ಅಂತಂದರೆ ವಿದ್ಯಾನಂದಿ ಅಂತ ಹೇಳಿ, ಗುಣಭದ್ರ ಅಂಥೇಳಿ, ಆಮೇಲೆ ಅಜಿತ ಸೇನಾಚಾರ್ಯ ಅಂಥೇಳಿ, ಪೂಜ್ಯಪಾದರು ಅಂಥೇಳಿ ಈ ಎಲ್ಲರೂ ಇವರೆಲ್ಲರೂ ಏನಪ್ಪ ಅಂದ್ರೆ ಭಾರತೀಯ ಇತಿಹಾಸದಲ್ಲಿ ಜೈನ ಸಾಹಿತ್ಯಕ್ಕೆ ನೀಡತಕ್ಕಂಥ ಬಹುದೊಡ್ಡ ಕೊಡುಗೆಗಳನ್ನು ಕೂಡ ನಾವು ಗಮನಿಸ್ಬೋದು. ಇನ್ನು ಸಹಜ ರೀತಿಯಲ್ಲಿ ಪ್ರಾಚೀನ ಕಾಲಾವಧಿ ಕಂಡುಕೊಳ್ಳತಕ್ಕಂಥ ವಿಶೇಷತೆಗಳು ಇಲ್ಲಿ ಪ್ರಾಚೀನ ಪ್ರಮುಖವಾಗಿರ್ತಕ್ಕಂಥ ಸಾಹಿತ್ಯಿಕ ಆಧಾರಗಳು ದ ಇಂಪಾರ್ಟೆಂಟ್ ದ ಲಿಟ್ರಸಿ ದ ವರ್ಕ್ ಆನ್ ದಿ ಆನ್ಸೆಂಟ್ ಇಂಡಿಯಾ ಅದು ಯಾವುದಪ್ಪ ಅಂತಂದರೆ ಅಶ್ವಘೋಷನ ಬುದ್ಧ ಚರಿತೆ ಅಂತ ಹೇಳಿ ನಾವು ದೇರ್ ಆಸ್ಕಿಂಗ್ ದ ಸಿಂಗ್ಯುಲರ್ ಕ್ವಶನ್ ಫಾರ್ ಯು ನಿಮ್ಗೆ ಸಿಂಗ್ಯುಲರ್ ಒಂದು ಮಾರ್ಕ್ಸ್ ನಾಲ್ಕು ಪರ್ಸೆಂಟ್ಗಳನ್ನು ಕೂಡ ಕೇಳಿಕೆ ಸಾಧ್ಯತೆಗಳದ ಅದು ಅಶ್ವಘೋಷನ ಬುದ್ಧ ಚರಿತೆ, ಎರಡನೇದಾಗಿ ಬಾನನ ಋಷಿಚರಿತ್ರೆ, ಹೌದಾ, ಮೂರನೇದಾಗಿ ಬಿಲ್ಲನ ವಿಕ್ರಮಾಂಗ ದೇವ ಚರಿತೆ, ನಾಲ್ಕನೇದಾಗಿ ಕಲ್ಲನ ರಾಜ ಪ್ರಾಚೀನ ಕಾಲಾವಧಿಯಲ್ಲಿರತಕ್ಕಂಥ ಪ್ರಮುಖ ಸಾಹಿತಿಗಳ ಜೊತೆಗೆ ಇನ್ನು ವಿಶಾಖದತ್ತನ ಮುದ್ರಾರಾಶಕ ಆ ಕಾಲಾವಧಿಯಲ್ಲಿ ಕಂಡುಕೊಳ್ಳತಕ್ಕಂಥ ಮೌರ್ಯ ಸಾಮ್ರಾಜ್ಯಕ್ಕೆ ಸಹಾಯಕವಾಗಿರತಕ್ಕಂಥ ಅಂಶ, ಕೌಟಿಲ್ಯನ ಅರ್ಥಶಾಸ್ತ್ರವನ್ನು, ಜೊತೆಗೆ ಅಂದರೆ ಪತಂಜಲಿಯ ಅಷ್ಟಾಂಗ ಯೋಗ ಅಂತೇಳಿ, ಪಾಣನೀಯ ಮಹಾಭಾಷೆಗಳು ಅಂತೇಳಿ ಇವೆಲ್ಲವೂ ಪ್ರಾಚೀನ ಕಾಲಾವಧಿಯ ಸಾಹಿತ್ಯಕ ಮೂಲದ ಜೊತೆಗೆ ಭಾರತ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ನಮಗೆ ಸಹಾಯಕವಾಗಿರ್ತಕ್ಕಂಥ ಪ್ರಮುಖ ಸಾಹಿತ್ಯಕ ಮೂಲಾಧಾರಗಳು. ಇನ್ನು ಗಣಿತ ಮತ್ತು ವಿಜ್ಞಾನಗಳ ಬಗ್ಗೆ ನಮಗೆ ತಿಳಿಸಿಕೊಡ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಆಧಾರಗಳು ಅವು ಯಾವಪ್ಪ ಅಂತಂದರೆ ಆರ್ಯಭಟನಿಂದ ರಚಿತವಾಗಿರ್ತಕ್ಕಂಥ ಸೂರ್ಯ ಸಿದ್ಧಾಂತ ಅಂತ ಹೇಳಿ, ಜೊತೆಗೆ ಏನಪ್ಪ ಅಂತಂದರೆ ರೋಮಕ ಸಿದ್ಧಾಂತ, ಇವೆರಡು ಗ್ರಂಥಗಳು, ಒಂದು ಸೂರ್ಯ ಸಿದ್ಧಾಂತ ಅಂತ ಹೇಳಿ, ಇನ್ನೊಂದು ಈ ರೋಮಕ ಸಿದ್ಧಾಂತ ಅಂತ ಹೇಳಿ, ಪ್ರಾಚೀನ ಗತ ಕಾಲಾವಧಿಯ ರಚನೆಗೆ ಸಾಹಿತ್ಯಕ ಆಧಾರಗಳಾಗಿ ದೊರಕಿದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ನಾವು ಡಿಸ್ಕಸಿಂಗ್ ಅದು ಇಂಪಾರ್ಟೆಂಟ್ ಪಾರ್ಟ್ ದಿ ಇಂಡಿಯನ್ ಅಕೌಂಟ್ ಆಫ್ ಲಿಟ್ರಸಿ ಸೋರ್ಸಸ್ ಆಫ್ ದಿ ಆನ್ಸೆಂಟ್ ಇಂಡಿಯಾ ವಿಮಾನದಲ್ಲಿ ಭಾರತೀಯ ಪ್ರಾಚೀನ ಕಾಲಾವಧಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನು ದೊರಕಿಟ್ಟುಕೊಳ್ತಕ್ಕಂಥ
साहित्य बे ना गमन ना क्लास निम्बर वदेशी साहित्य वदेशी बरवण महिति ग्रंथ प्राचीन भारत इतिहास रचने सहायक वादर बेहू ना गमनस्तनी भारत साहित्य वैदिक साहित्य बेरे स्टडी आमले बौद्ध मत जैन सन्यासी ऋषि बरतक आधार बारे अंतु आमले लौकिक साहित्य नाकु अध्ययक भारत इतिहास रचने के नमक सहायक अंश ना गमनता अवेलिंत मिगल गमन प्राचीन इतिहास रचने के प्रमुख आधार कृति अथवा आधार साहित्य कृति अव कौटिल्य अर्थशास्त्र अंत रिपीट कौटिल्य अर्थशास्त्र अंत हौदा विशाखदत्तन मुद्रा नक्षत्र अंत आमले कालिदासन रघुवंश मालविके आग्नि मित्र अंत आमले पतंजलिय अष्टांग योग अंत अश्वघोषण बरेदिरतक बुद्ध चरित्रे अंत कल्लन बरेदिरतक राजतरंगणि अंत बिल्लन बरेदिरतक विक्रमांक देव चरित्रे अंत मानन हर्ष चरित्रे अंत इवेलू आ कालावधि राजर साधन जो कवि मुनि आश्रय प्रोत्साह आ भाषे बेवण जो इतिहास रचने के सहायक आधार ना गमनता अदर बे स्वल्प गमन हसको इन सल तुम रईटिंग आज ईजी ना थैंक यू।